subscribe now and press the bell icon. Never miss an update. हाई हेलो फ्रेंड्स, मणिपाल किचन ग्राहकों के स्वागत है। इवत कोंकणी माडुवंता सांप्रदायिकवाद इंस्टेंट आगि हुरुळि इदु इड्ली, इदक्के नावु रमदण अंत करितीवि। इदु उद्दिन बेळे हुरुळि मत्ते गोधि रवे हाकिबिट्टु माडोदि। इदक्के 1/3 कप इवागा उद्दिन बेळेन चेन्नागि ओंदु बौलल्लि हाकिबिट्टु 2-3 सति तोळेदु 3 गंटे काल नेनेसि, मत्ते हुरुळि कूड 1/3 कप सेम प्रपोर्शन, 1/3 इदु 1/3 अदु, 1/3 हुरुळि 1/3 उद्दिन बेळे। इदक्कू अष्टे चेन्नागि नीरु हाकिबिट्टु 3-4 सति तोळेदु इदन्नु 3 गंटे नेनेसि, ಎರಡನ್ನೂ ಒಟ್ಟಿಗೆ ಇವಾಗ ಗ್ರೈಂಡರಲ್ಲಿ ಹಾಕಿ ರುಬ್ಬಬೇಕು। ಅದು ಹುರುಳಿನ ಹಾಕ್ಕೊಳ್ಳಿ ಫಸ್ಟು, ಅಥವಾ ಅದು ಯಾವುದು ಹಾಕೋಬೋದು, ಹಾಗೆ ಉದ್ದಿನ ಬೇಳೆನೂ ಹಾಕ್ಕೊಳ್ಳಿ, ನೀರೆಲ್ಲ ತೆಗೆದು ಬಸ್ದು ಹಾಕ್ಕೊಳ್ಳಿ। ಮತ್ತು ಇವಾಗ ಒಂದು 1/2 ಕಪ್ಪು ನೀರು ಫಸ್ಟು ಹಾಕ್ಕೋಬೇಕಾಗತ್ತೆ, ಯಾಕಂದರೆ ಗ್ರೈಂಡರ್ ತೆಗೆದಬೇಕಲ್ವಾ ಅದರಿಂದ। ಆಮೇಲಿಂದ ಸ್ವಲ್ಪ ಸ್ವಲ್ಪ ಸ್ಟೆಪ್ ಸ್ಟೆಪ್ಪಲ್ಲಿ ನೀರು ಹಾಕ್ಬಿಟ್ಟು ಫ್ಲಫಿಯಾಗಿ ರುಬ್ಬಬೇಕಾಗತ್ತೆ। ಇವಾಗ ನೋಡಿ 20 ನಿಮಿಷದ ತನಕ ನೀವಿದು ಉದ್ದಿನ ಬೇಳೆ ರುಬ್ಬಿದಾಗೆ ಇದು ಇದು ಒಟ್ಟಿಗೆ ಹಾಕಿ ಗ್ರೈಂಡರಲ್ಲಿ ರುಬ್ಬಬೇಕು, ಮಿಕ್ಸಿನಲ್ಲಿ ಇದು ಚೆನ್ನಾಗಾಗಲ್ಲ। ರುಬ್ಬೋದು ಮತ್ತು ಇಷ್ಟು ಚೆನ್ನಾಗಿ ಬರಲ್ಲ, ಇಷ್ಟು ಫ್ಲಫಿಯಾಗಿ ಬರಲ್ಲ, ಯಾಕಂದರೆ ಅದ್ರಲ್ಲಿ ಏರ್ ಗ್ಯಾಪ್ ಇಲ್ಲ ಅಲ್ಲ ನೋಡಿ, ಎಷ್ಟು ತಿಕ್ಕಾಗಿ ಇಷ್ಟು ತಿಕ್ಕಾಗಿ ರುಬ್ಬಬೇಕು ಅದನ್ನ, ತೆಳು ಮಾಡಲೇಬಾರ್ದು। ಈಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಡಿ। ಈಗ ಅದಕ್ಕೆ 2/3 ಕಪ್ಪು ಮತ್ತು 1-2 ಟೇಬಲ್ ಸ್ಪೂನ್ ಜಾಸ್ತಿ ಹಾಕಿದರೂ ನಡೀತದೆ, ನೀವು ದಪ್ಪ ರವೆ ಹಾಕಿದರೆ। ಇದು ನಾನು ಸಣ್ಣಗಿರೋ ರವೆ ಹಾಕಿದರೆ ಸ್ವಲ್ಪ ಜಾಸ್ತಿ ಹಾಕಿದರೂ ನಡೀತದೆ। ಇದು ನಾನು ಸ್ವಲ್ಪ ದಪ್ಪ ಇರೋ ರವೆ ಹಾಕಿದ್ದೀನಿ, ಸ್ವಲ್ಪ 2/3 ಕಪ್ಪೇ ಹಾಕಿದ್ದೀನಿ, ಬಟ್ ತುಂಬ ಸಾಫ್ಟಾಗಿ ಆಗುತ್ತೆ। ಅದಕ್ಕೆ ಇವಾಗ ಕರ್ಚಿಪಲ್ಲಿ ಹಾಕಿಬಿಟ್ಟು 1 ಗಂಟೆ ಹಾಕಿ, ಹಾಗೆ ಕುಕ್ಕರ್ಗೆ ನೀರು ಹಾಕಿಬಿಟ್ಟು ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಕುಕ್ಕರಲ್ಲಿ ಇಡಿ। ಒಂದು ಬೌಲ್ ಇಟ್ಬಿಟ್ಟು ಅದರಲ್ಲಿ ಇದನ್ನು ಇಟ್ಬಿಟ್ಟು ಸ್ಟೀಮ್ ಮಾಡಬೇಕಾಗತ್ತೆ। ನಾವು ಇಡ್ಲಿ ಹೇಗೆ ಸ್ಟೀಮ್ ಮಾಡ್ತೇವೆ, ವೆಯ್ಟ್ ಹಾಕಬೇಡಿ, ಹಾಗೆ 10-12 ಮಿನಿಟ್ಸು ಸ್ಟೀಮ್ ಹೋಗ್ಲಿಕ್ಕೆ ಶುರು ಮಾಡಿದ್ಮೇಲೆ ಸ್ಟೀಮ್ ಮಾಡ್ಕೊಳ್ಳಿ। ಓಕೆ ನೋಡಿ ಹಾಕಿಲ್ಲ, ಆಮೇಲಿಂದ ಅದು ಓಪನ್ ಮಾಡಿ ನೋಡಿ ಹೇಗಾಗಿದೆ, ಕುಕ್ ಆಗಿದೆ ಅಂತಂದ್ಬಿಟ್ಟು ಸ್ಟೀಮ್ ಆಗಿರೋದನ್ನು ಸ್ವಲ್ಪ ಸ್ವಲ್ಪ ಒಟ್ಟಿಗಾಗಿ ಸ್ವಲ್ಪ ಗಂಟಾದಾಗೆ ಆಗಿರುತ್ತೆ, ಬಟ್ ಈಸಿಲಿ ಅದನ್ನು ಇದು ಮಾಡ್ಬೋದು, ಬಿಡಿಸ್ಬೋದು। ಅದೇನು ಇದು ಹಿಟ್ಟಲ್ವಲ್ಲ, ಶಫಲ್ ಮಾಡಿಬಿಡಿ ಅದನ್ನು ಚೆನ್ನಾಗಿ ನೋಡಿ, ಲಂಪ್ಸ್ ಆಗಿರುತ್ತೆ, ಅದನ್ನು ಜಸ್ಟ್ ಶಫಲ್ ಮಾಡಿಬಿಟ್ಟು ಕೂಲ್ ಮಾಡೋಕ್ಕೆ ಬಿಡಿ। ಒಂದು 15 ಮಿನಿಟ್ಸಲ್ಲಿ ಕೂಲ್ ಆಗುತ್ತೆ, ಚೆನ್ನಾಗಿ ಕೂಲ್ ಆದಮೇಲೆ ಇದನ್ನು ಆ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು। ಇವಾಗ ನೋಡಿ ಇದು ರುಬ್ಬಿಟ್ಟಿದ್ದೀನಲ್ಲ, ಇದಕ್ಕೆ ಇದನ್ನು ಫಸ್ಟ್ ಒಂದ್ಸತಿ ಅದಕ್ಕೆ ಸಾಲ್ಟ್ ಹಾಕಿಬಿಟ್ಟು ಅದರಲ್ಲಿರೋ ಏರೆಲ್ಲ ತೆಗಿಬೇಕು, ಆವಾಗ ಮಾತ್ರ ನಿಮಗೆ ಚೆನ್ನಾಗಿ ಅದು ಹಿಟ್ಟು ಫ್ಲಫಿಯಾಗಿ ಇನ್ನೂ ಚೆನ್ನಾಗಿ ಬರುತ್ತೆ। ಯಾವತ್ತೂ ಅಷ್ಟೇ ಈ ಹಿಟ್ಟನ್ನ ಚೆನ್ನಾಗಿ ಒಂದು 2-3 ಮಿನಿಟ್ಸ್ ತನಕ ನಾವು ಮಿಕ್ಸ್ ಮಾಡ್ಕೋಬೇಕು। ಈಗ ಸ್ವಲ್ಪ ರವೆನ ಹಾಕ್ಕೊಳ್ಳಿ, ನಾವು ಸ್ಟೀಮ್ ಮಾಡಿಟ್ಟಿದ್ದ ರವೆ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ, ಮತ್ತು ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಪೂರ್ತಿ ಹಾಕಿದ್ದೀನಿ ನಾನು ರವೆ। ಇವಾಗ ಒಂದು ಕುಕ್ಕರ್ದು ಬೌಲ್ ಇರುತ್ತಲ್ಲ, ಕುಕ್ಕರ್ ಸೆಪ್ರೇಟ್ರು, ಅದನ್ನು ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಳ್ಳಿ। ನಿಮ್ಗೆ ಅನಿಸ್ಬೋದು ಇದು ತುಂಬ ತಿಕ್ಕಾಗಿದೆ ಅಲ್ವಾ ಅಂತಂದ್ಬಿಟ್ಟು, ಅಲ್ಲ ಇದು ಹಿಂಗೆ ಆಗಬೇಕು, ಆ್ಯಕ್ಚುಲಿ ಇದು ಹಿಂಗಾದರೆ ಮಾತ್ರ ನಿಮಗೆ ಕರೆಕ್ಟಾಗಿ ಆಗುತ್ತೆ। ಇದಿಷ್ಟೇ ದಪ್ಪ ಇರಬೇಕು ಇಟ್ಟು, ತೆಳು ಮಾಡೋಕ್ಕೆ ಹೋಗಲೇಬೇಡಿ। ಇವಾಗ ಸ್ಟೀಮರ್ ಬಿಸಿಯಾಗಿದೆ, ಅದರಲ್ಲಿ ಇಟ್ಬಿಟ್ಟು ಎಕ್ಸಾಕ್ಟ್ಲಿ 10-12 ಮಿನಿಟ್ಸು ಅಷ್ಟೇ ಕುಕ್ಕಾಗಿ ಬಂದುಬಿಡುತ್ತೆ, ಸ್ಟೀಮ್ ಮಾಡ್ಕೊಳ್ಳಿ ನೋಡಿ ಆಗಿದೆ ನೋಡಿ, ತನ್ನಿಂದ ತಾನಾಗೆ ಸೆಪ್ರೇಟ್ ಆಗಿಬಿಡುತ್ತೆ, ನಾವೇನೂ ಮಾಡಬೇಕಂತಲೇ ಇಲ್ಲ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗತ್ತೆ। ಇವಾಗ ನೋಡಿ ಅದನ್ನು ಇದ್ರ ಮೇಲೆ ರಿವರ್ಸ್ ಹಾಕ್ತೀನಿ ನೋಡಿ, ಇವಾಗ ಕಟ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕೋ ಅಷ್ಟೇ। ನಾನು ಯೂಶ್ವಲಿ ನಾವು ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡೋದು, ಇದು ಟ್ರೆಡಿಷ್ನಲ್ಲಾಗಿ ಇದು ಹೀಗೆ ಮಾಡೋದು, ಬಟ್ ನಾನು ಹಿಟ್ಟಿದೆ ಅಂತಂದ್ಬಿಟ್ಟು ಎಕ್ಸ್ಟ್ರಾ ನಾನು ಇಡ್ಲಿ ಮಾಡಿ ತೋರಿಸಿದ್ದೀನಿ ನಿಮಗೆ, ಕಟ್ ಮಾಡ್ಕೊಳ್ಳಿ ಫಸ್ಟು। ಇದಕ್ಕೆ ಆ್ಯಕ್ಚುಲಿ ಒಗ್ಗರಣೆ ಎಲ್ಲ ಏನೂ ಹಾಕೋದಿಲ್ಲ, ನಾನೇ ಇದನ್ನು ಒಂದು ಟ್ವಿಸ್ಟ್ ಕೊಟ್ಬಿಟ್ಟು ಮಾಡಿದ್ದೀನಿ ಅಷ್ಟೇ। ಇವಾಗ 4 ಟೀ ಸ್ಪೂನು ಕೊಬ್ಬರಿ ಎಣ್ಣೆ ಅಥವಾ ಯಾವುದಾದ್ರೂ ಎಣ್ಣೆ ಆಗುತ್ತೆ ಸ್ಪ್ಯಾಟಲಾದಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿ, ಅದಕ್ಕೆ 1 ಟೀ ಸ್ಪೂನ್ ಇವಾಗ ಅದು ಕಾಯತ್ತೋ ಅದಕ್ಕೆ ಸಾಸಿವೆ ಕಾಳು ಹಾಕ್ಕೊಳ್ಳಿ। ಅದು ಚಟಪಟ ಅನ್ಬೇಕಾದ್ರೆ ಅದಕ್ಕೆ 2 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕಿ ಈ ಒಗ್ಗರಣೆ ಕೊಟ್ಮೇಲಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ। ಆಮೇಲೆ 1 ಟೀ ಸ್ಪೂನು ಜಿಂಜರ್ ಅಂದರೆ ಶುಂಠಿ ಕೂಡ ಗ್ರೇಟ್ ಮಾಡಿರೋದು ಅದಕ್ಕೆ ಹಾಕೊಂಡು ಅದೆರಡೂ ಚೆನ್ನಾಗಿ ಅದರಲ್ಲಿ ಹುರಿದ್ರೆ ಒಂಥರ ಪರಿಮಳಯುಕ್ತ ಆಗುತ್ತೆ, ಮತ್ತು ಸ್ವಲ್ಪ ಖಾರನೂ ಬಿಡುತ್ತೆ, ತುಂಬ ಚೆನ್ನಾಗಾಗುತ್ತೆ। ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಮತ್ತು ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಅದನ್ನು ಆ ಪ್ಲೇ ಇದರಲ್ಲಿ ಬೌಲಲ್ಲಿ ಇದ್ರ ಬೇಯಿಸಿದ್ದು ಇದೆಯಲ್ಲ ಪ್ಲೇಟಲ್ಲಿ ಹಾಕಿರೋದು ಅದನ್ನು ಹಾಕ್ಕೊಂಡು ಅದನ್ನು ಗಾರ್ನಿಷ್ ಮಾಡ್ಕೊಳ್ಳಿ। ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಅದು ನಾನು ಇನ್ನೊಂದು ಪ್ಲೇಟಲ್ಲಿ ಮಾಡಿರೋದನ್ನು ನಿಮಗೆ ಫಸ್ಟು ಮತ್ತು ಲಾಸ್ಟ್ ಪಿಕ್ಚರಲ್ಲಿ ಹಾಕಿಬಿಟ್ಟು ತೋರಿಸಿದ್ದೀನಿ, ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ। ಆಮೇಲೆ ನೋಡಿ ಎಷ್ಟು ಫ್ಲಫಿ ಆಗಿದೆ ಅಂತ ತೋರಿಸ್ತೀನಿ, ತುಂಬ ಚೆನ್ನಾಗಾಗುತ್ತೆ, ಢೋಕ್ಳ ಆದಾಗೆ ತುಂಬ ಸಾಫ್ಟಾಗುತ್ತೆ। ಇದನ್ನು ಚಟ್ನಿ ಜೊತೆ ತಿನ್ಬೋದು, ಅಥವಾ ಆ ಚಟ್ನಿ ಪುಡಿ ಸಾಂಬಾರ್ ಜೊತೆನೂ ತಿನ್ಬೋದು। ಇವಾಗ ನೋಡಿ ಇಡ್ಲಿ ಇದು ಇಡ್ಲಿ ಮೋಲ್ಡನ್ನು ಒಂದು 4 ಇಡ್ಲಿ ಮಾಡೋಣ ಅಂತಂದ್ಬಿಟ್ಟು ಅದು ಕುಕ್ ಮಾಡೋಣ ಅಂತ ಅದನ್ನು ಇಟ್ಟಿದ್ದೀನಿ।
ಅದೇ ಸೇಮ್ ಹಿಟ್ಟನ್ನೇ ಹಾಕಿದ್ದೀನಿ. ಇವಾಗ ನೋಡಿ ಅದನ್ನು ಅಷ್ಟೇ 8 to 10 ಮಿನಿಟ್ ಸ್ಟೀಮ್ ಮಾಡಿದ್ರೆ ಸಾಕು, ಇಡ್ಲಿ ಸ್ಟೀಮ್ ಮಾಡಿದಾಗೆ ಆಗುತ್ತೆ. ಇವಾಗ ನೋಡಿ ಮುಚ್ಚಳ ಮುಚ್ಚಿಬಿಟ್ಟು 10 ಮಿನಿಟ್ಸ್ ತನಕ ಸ್ಟೀಮ್ ಮಾಡಿ, ತುಂಬ ಬೇಗ ಸ್ಟೀಮ್ ಆಗಿ ಬಂದ್ಬಿಡುತ್ತೆ. ಯಾಕಂದರೆ ಗೋಧಿ ಹಿಟ್ಟು ಹಾಕಿದ್ದೀವಲ್ಲ, ಎಲ್ಲರೂ ಅಕ್ಕಿ ಹಾಕಿನೇ ಮಾಡೋದು ಇದು. ನಾನು ಅಕ್ಕಿ ಹಾಕಲಿಲ್ಲ, ಯಾಕಂದರೆ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಗೋಧಿ ಬೆಟರ್ ಅಲ್ವಾ ಅಂತ ಗೋಧಿ ಹಾಕಿದ್ದೀನಿ. ನೋಡಿ ಇವಾಗ ತೆಗೆದು ನೋಡಿ, ಇಡ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಫ್ಲಫಿ ಆಗುತ್ತೆ ಗೊತ್ತಾ, ತುಂಬ ಚೆನ್ನಾಗಾಗುತ್ತೆ. ಇಡ್ಲಿ ಮಾತ್ರ ಒಂಚೂರು ತಣ್ಣಗಾದ್ಮೇಲೆ ತೆಗಿಲಿಕ್ಕೆ ಬರುತ್ತೆ, ಬಿಸಿ ಇರುವಾಗ ತೆಗಿಲಿಕ್ಕೆ ಹೋದರೆ ಹಾಳಾಗುತ್ತೆ. ನೋಡಿ ತುಂಬಾ ಚೆನ್ನಾಗಾಗುತ್ತೆ. ಪಕ್ಕದಲ್ಲಿ ಇನ್ನೊಂದು ಪ್ಲೇಟಲ್ಲಿ ತೋರಿಸಿದ್ದೀನಿ ಇಡ್ಲಿನ ಚಟ್ನಿ ಜೊತೆಗೆ, ಫಸ್ಟ್ ಕ್ಲಾಸ್ ಆಗುತ್ತೆ ಇನ್ಸ್ಟೆಂಟ್ ಹುರುಳಿ ಇಡ್ಲಿ. ಹಾಗೆ ನಾನು ಲಾಸ್ಟಲ್ಲಿ ಅದು ಇದೆಯಲ್ಲ ಇದರಲ್ಲಿ ಹಾಕಿರೋದು, ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ತೋರಿಸಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ಲೇಟರ್. ಬಾಯ್ ಬಾಯ್.